ತಗೋ ತಿನ್ನ ಆಯ್ತಾ. ಹಾವಿಗೆ ಹಲ್ಲಿಲ್ಲ ಮಾತ್ರ ವಿಷ, ಮನುಷ್ಯನಿಗೆ ಮೈಯೆಲ್ಲ ವಿಷ. ನಮ್ಮ ಜೀವದ ಆಸೆ ಬಿಟ್ಟುಕೊಂಡು ನಾನು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇದ್ದೆ. ನನಗೆ ಮೊನ್ನೆಯಷ್ಟೇ ಹೀಗೆ ಹಾವನ್ನು ರೆಸ್ಕ್ಯೂ ಮಾಡುವಾಗ ತಲೆ ಹಿಡ್ಕೊಂಡು ಅವ್ರು ಕೈ ಬಿಟ್ಟು ನನಗೆ ಕಚ್ಚಿ 6 ದಿನ ಐಸಿಯುಲ್ಲಿದ್ದೆ. ವಿಷ ಇಲ್ಲದೆ ಇರುವ ಹಾವುಗಳನ್ನೆಲ್ಲ ನಾನು ಹಿಡಿಯುತ್ತೇನೆ ಈಗ. ಹಾಯ್ ಸೋಲ್ಮೇಲೆ ನಮಸ್ತೆ, ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಟ್ರಾವೆಲ್ ಟಾಕ್ಸ್. ಪ್ರೀತಿಯ ಸ್ನೇಹಿತರೆ, ನೀವು ನೋಡ್ಬೋದು ನನ್ನ ಜೊತೆ ಇವತ್ತು ಸುಧೀಂದ್ರ ಐತಾಳ್ರವ್ರು ಇದ್ದಾರೆ, ಅದೇ ರೀತಿ ಧೀರಜ್ ಐತಾಳ್ರವರು, ಅವ್ರ ಮಗ ಕೂಡ ನನ್ನ ಜೊತೆ ಇದ್ದಾನೆ. ನಿಮ್ಮೆಲ್ಲರ ಬಹಳಷ್ಟು ಬೇಡಿಕೆ ಇತ್ತು, ಬಹಳಷ್ಟು ಜನ ಕಾಲ್ ಮಾಡ್ತಿದ್ರು. ಕಳೆದ ಬಾರಿ ನಾನು ಕೂಡ ಇವರು ವಿಡಿಯೋ ಮಾಡಿದ್ದೆ, ಸೊ ಅದು ಕಾರಣಾಂತರದಿಂದ ಡಿಲೀಟ್ ಆಗಿತ್ತು. ಸೊ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಸುಧೀಂದ್ರ ಐತಾಳ್ರವರ ವಿಡಿಯೋನ ಮಾಡ್ತಿದ್ದೇನೆ. ನಿಮ್ಗೆ ಗೊತ್ತು, ನಾ ಕಳೆದ ವಿಡಿಯೋಲಿ ಹೇಳಿಕೆ ನಾನು ಮರ್ತೋದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿರುವಂಥವರು, ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಸಾಲಿಗ್ರಾಮ ಎಂಬ ಊರಿನವರು. ಕಳೆದ 35 ವರ್ಷಗಳಿಂದ ಅನಾಥ ಪ್ರಾಣಿಗಳ ಹಾಗೂ ರಸ್ತೆ ಬದಲಿರುವಂಥ ಪ್ರಾಣಿಗಳನ್ನು ತೊಗೊಂಬಂದು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು, ಅದೇ ರೀತಿ ಗಾಯಗೊಂಡಿರುವಂಥ ವಿಷ ಸರ್ಪಗಳನ್ನು ಹಿಡಿದು ಅದಕ್ಕೆ ಮನೆಯಲ್ಲಿಯೇ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಾಡಿಗೆ ಬಿಡುವಂಥ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಕಳೆದ 35 ವರ್ಷಗಳಿಂದ ನಿಸ್ವಾರ್ಥ ಸೇವೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸುಧೀಂದ್ರ ಐತಾಳ್ರವರಿಗೆ ನಮ್ಮ ಟ್ರಾವೆಲ್ ಟಾಕ್ಸ್ನ ಟಾಕ್ ವಿತ್ ಸೂಪರ್ ಹೀರೋಸ್ನ ಈ ಒಂದು ಎಪಿಸೋಡ್ಗೆ ಆದರಣೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಸರ್. ನಮಸ್ಕಾರ ಸರ್. ನಿಮ್ಮ ಮನೆ ಒಂದು ಪ್ರಾಣಿ ಸಂಗ್ರಹಾಲಯ, ರೆಸ್ಕ್ಯೂ ಸೆಂಟರನ್ನು ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿರುವಂಥ ಈ ಪ್ರಾಣಿಗಳ ಪರಿಚಯವನ್ನು ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ನಮ್ಮ ಪ್ರೇಕ್ಷಕರಿಗೆ ನೀಡಬೇಕಾಗಿ ಪ್ರೀತಿಯಿಂದ ವಿನಿಸಿಕೊಳ್ತಿದ್ದೇನೆ. ಪ್ರಾಣಿಗಳ ಸಂರಕ್ಷಣೆ ಮಾಡುವುದರ ಜೊತೆಗೆ ಇವರ ಮೇಲೆ ಸಾಕಷ್ಟು ಕೇಸ್ಗಳನ್ನು ಕೂಡ ಹಾಕಲಾಗಿತ್ತು. 13 ವರ್ಷಗಳ ಸುದೀರ್ಘ ಕೇಸನ್ನು ಕೂಡ ಇವರು ಎದುರಿಸಿದ್ದಾರೆ. ಅದೇ ರೀತಿ 18 ದಿನಗಳ ಕಾಲ ಸೆರೆಮನ ವಾಸವನ್ನು ಕೂಡ ಅನುಭವಿಸಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ನಮ್ಮ ಜೊತೆ ಹಂಚಲಿಕ್ಕಿದ್ದಾರೆ. ಸೊ ಬನ್ನಿ ಗೆಳೆಯರೇ, ಅವರ ಈ ಒಂದು ರೆಸ್ಕ್ಯೂ ಸೆಂಟರನ್ನು ನೋಡೋಣ, ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ. ನಾನು ಸಾಲಿಗ್ರಾಮದಿಂದ ಗುರುನರಸಿಂಹ ದೇವಸ್ಥಾನ ಪಕ್ಕ ಸುಧೀಂದ್ರ ಐತಾಳ್ ಅಂತ. ಸುಮಾರು 35 ವರ್ಷಗಳಿಂದ ಅನಾಥ ಪ್ರಾಣಿ ಪಕ್ಷಿಗಳನ್ನು ಸಾಲಿಗ್ರಾಮ ಪರಿಸರ ಉಡುಪಿ ಜಿಲ್ಲೆಯಲ್ಲಿ ಅನಾಥ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಾ ಬಂದಿದ್ದೆ. ಮೊದಲನೇದಾಗಿ ಸರ್ಪಗಳು ಆಕ್ಸಿಡೆಂಟ್ ಆಗುತ್ತೆ, ಮುಂಗುಸಿ ಕಚ್ಚತ್ತೆ, ನಾಯಿ ಕಚ್ಚತ್ತೆ, ಇಂಥವುಗಳನ್ನೆಲ್ಲ ನನ್ನಲ್ಲಿಗೆ ಬರ್ತದೆ ಟ್ರೀಟ್ಮೆಂಟಿಗೆ. ಸರಿ ಮಾಡಿ ಅದನ್ನು ಕಾಡಿ ಬಿಡುವಂಥ ಕಾರ್ಯ, ಮತ್ತು ಬೀದಿ ಬದಿಯಲ್ಲಿ ಬಿಡುವಂಥ ನಾಯಿ ಬೆಕ್ಕು ಇಂಥವುಗಳನ್ನೆಲ್ಲ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಕಂಡರೂ ಸಾಲಿಗ್ರಾಮ ನಮ್ಮ ಮನೆಗೆ ತಂದು ಒಪ್ಪಿಸ್ತಾರೆ ಜನ. ಅವುಗಳನ್ನು ರಕ್ಷಣೆ ಮಾಡಿ ಪ್ರೀತಿಯಿಂದ ಸಾಕುವವರಿಗೆ ನಾನು ಹಾಗೆ ಫ್ರೀಯಾಗಿ ಕೊಡ್ತಾ ಇದ್ದೇನೆ. ಅದನ್ನು ಈಗ ನೋಡಿ, ನಾನು ನಮ್ಮ ಪ್ರಾಣಿಗಳನ್ನೆಲ್ಲ ರಕ್ಷಣೆ ಮಾಡಿದ ಪ್ರಾಣಿಗಳನ್ನೆಲ್ಲ ತೋರಿಸ್ತೆ, ಬನ್ನಿ. ಹೋ, ಇದು ಲಾಸೆಪ್ಸ್ ಜಾತಿಗೆ ಸೇರಿದಂಥ ನಾಯಿ ಜುಲಿ. ಇದು ಇಡೀ ಮೈ ಕೊಳೆತು ಮನುಷ್ಯರು ಮುಟ್ಟಲಿಕ್ಕೆ ಹೆಸಿಗೆ ಆಗ್ತಿತ್ತು, ಆ ಥರದಲ್ಲಿ ಬಂದಿದೆ ನನ್ನಲ್ಲಿಗೆ. ಈಗ ಬಂದು 6 ತಿಂಗಳಾಯಿತು, ಈಗ ಯಾರು ನೋಡಿದರೂ ಅದನ್ನು ಮುದ್ದು ಮಾಡಬೇಕು, ಆ ಥರ ಪರಿಸ್ಥಿತಿಗೆ ಬಂದಿದೆ. ಬನ್ನಿ ಬನ್ನಿ ಬಂದ ಕಣಿ ಹನುಮ ಹನುಮ ಹನುಮ. ಇವನ್ ನೋಡಿ ಇವನ್ ನೋಡಿ, ಇದು ಅಂಬುಲಪಾಡಿ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಇತ್ತಲ್ಲ, ಇವರು ಈಶ್ವರ್ ಗುರುಜಿ ಅವ್ರು ಕಳಿಸಿದಂಥ ಮಂಗ. ಇದು ಆಕ್ಸಿಡೆಂಟ್ ಆಗಿ ಕೈ ಮುರಿದು ಹೋಗಿತ್ತು, ಹೊಟ್ಟೆ ಎಲ್ಲ ಬಗ್ದು ಹೋಗಿತ್ತು. ಅದನ್ನು ನನ್ನಲ್ಲಿಗೆ ಅವರು ಆಂಬ್ಯುಲೆನ್ಸ್ ಇದೆ, ಅವರು ನಮ್ಮಲ್ಲಿ ಕಳಿಸಿಕೊಟ್ರು. ಅದನ್ನು ರೆಡಿ ಮಾಡಿ ವಾಪಸ್ಸು ಬಿಟ್ಬಿಟ್ಟೆ, ಅದು ವಾಪಸ್ ನನ್ನಲ್ಲಿಯೇ ಹುಡ್ಕೊಂಡು ಬಂದಿದೆ. ಹನುಮ ಹನುಮ ಈಗ ಇಲ್ವಾ, ಬಾ ಪುಟ್ಟ, ಅವನಿಗೆ ಒಂದು ಚಾಕ್ಲೇಟ್ ತಗೊಂಡು ಬಾ, ಚಾಕ್ಲೇಟ್ ಬಾ 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 ಇಲ್ಲಿ ಬಾ, ಚಾಕ್ಲೇಟ್ ತಗೊಂಡು ಬತ್ತಾ ಬಾ 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 ಇಲ್ಲಿ ಬಾರು ಬಾ. ಅವರು ಟಿ ವಿಯವರು ಎಂತ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಅವನು ಏನು ಮಾಡೋದಿಲ್ಲ. ಬಾ ಬಾ ಮಗ ಬಾ, ಚಾಕ್ಲೇಟ್ ಬರುತ್ತೆ ಆಯ್ತಾ. ಅವ ಬದುಕೋ ಸ್ಥಿತಿಯಲ್ಲೇ ಇರಲಿಲ್ಲ. ಬಾ ಹನುಮ, ಹಾಂ ಇವನೇ ಇವನೇ ಬಾರಪ್ಪ, ಚಾಕ್ಲೇಟ್ ಬಾ. ಹ್ಞೂ ತಿನ್ನ ಆಯ್ತಾ, ಅವ ತೆಕ್ಕಂತ ಹೋಗು ಹೋಗು, ನಿನ್ನ ಕೆಲಸ ಕಾಣ ಆಯ್ತಾ. ಸೆಕೆಂಡ್, ವೆರಿ ಗುಡ್, ಹಾಂ ಕೊಡು, ಎಲ್ಲರಿಗೂ ಕೊಡು ಆಯಿತಾ. ಇದು ಅಷ್ಟೇ, ಬನ್ನಿ. ಇದು ಮಂದರ್ತಿ ದೇವಸ್ಥಾನದಲ್ಲಿ ಹೈಟೆನ್ಷನ್ ವೈರಿಗೆ ಸಿಕ್ಕಿ ಇದು ಫುಲ್ ಕರಗಿ ಹೋಗಿತ್ತು, ಬದುಕೋ ಸ್ಥಿತಿಲಿ ಇರಲಿಲ್ಲ, ಮೂಳೆ ಎಲ್ಲ ತೋರ್ತಿತ್ತು. ಇವಾಗ ನೋಡಿ, ಇವಳಿಗೆ ದುರ್ಗಿ ಅಂತ ಹೆಸರಿಟ್ಟಿದೆ.
ಇನ್ನು ಸ್ವಲ್ಪ ಜೀವದಲ್ಲಿ ಗಟ್ಟಿಯಾದ ತಕ್ಷಣ ಹೊರಗಡೆ ಬಿಡಬೇಕು. ಈಗ ನಾಯಿ ಹತ್ರ ಎಲ್ಲ ಫೈಟಿಂಗ್ ಮಾಡ್ತಲ್ಲ ಮತ್ತೆ ಪೆಟ್ಟಾಗತ್ತೆ ಅಂತ ಬಿಡಲಿಲ್ಲ. ಇದು ನೋಡಿ, ಇದು ಆಕ್ಸಿಡೆಂಟ್ ಆಗುವಂಥ ಜರ್ಮನ್ ಶೆಪರ್ಡು. ಇದು ಜರ್ಮನ್ ಶೆಪರ್ಡು. ಇದು ಆಕ್ಸಿಡೆಂಟ್ ಆಗಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಈಗ ಒಂದು ನಾಯಿ ನಡೆಯೋ ಸ್ಥಿತಿಗೆ ಬಂದಿದೆ. ಅದು ಅಷ್ಟೇ, ಚರ್ಮರೋಗದ ಲಾಸೆಪ್ಸ್ ಜಾತಿಗೆ ಸೇರಿದ್ದು ಟಿಬೆಟಿಯನ್. ಅದು ಚರ್ಮರೋಗದಿಂದ ಫುಲ್ ಮೈ ಕೊಳತೋಗಿತ್ತು, ಅದು ರೆಡಿಯಾಗಿದೆ ಈಗ. ಬನ್ನಿ ಬನ್ನಿ. ಇದೆಲ್ಲ ಬೀದಿಯಲ್ಲಿ ಬಿಟ್ಟು ಹೋದಂಥ ನಾಯಿಗಳು. ಹೆಣ್ಣು ನಾಯಿ ಹುಟ್ಟಿದ ತಕ್ಷಣ ಬೀದಿ ಬಿಡುವಂಥ ಕಾರ್ಯ ನಡೀತಾ ಇದೆ, ಅಂಥದ್ದನ್ನು ನಿಲ್ಲಿಸ್ಲಿಕ್ಕೋಸ್ಕರ ನಾನು ಅದನ್ನು ರೆಸ್ಕ್ಯೂ ಮಾಡ್ತಾ ಇದ್ದೆ. ಬನ್ನಿ ಬನ್ನಿ. ಇದು ಗರುಡ, ಇದು ರೆಕ್ಕೆ ಕಟ್ಟಾಗಿದೆ, ಹಾರಲಿಕ್ಕೆ ಆಗುವುದಿಲ್ಲ. ಎರಡು ರೆಕ್ಕೆ ಕಟ್ಟಾಗಿ ಬಂದಿರುವಂಥದ್ದು. ರಸ್ತೆ ಬದಿಯಲ್ಲಿ ಎಲ್ಲ ಮೀನು ಮಾಂಸ ತಿನ್ನಲಿಕ್ಕೆಲ್ಲ ರಸ್ತೆ ರೋಡ್ ಮೇಲೆ ಬಿದ್ದದನ್ನು ತಿನ್ನಲಿಕ್ಕೆ ಬಂದವಕ್ಕೆ ಗಾಡಿ ಹೊಡೆದು ಪೆಟ್ಟಾಗಿರುವಂಥದ್ದು. ಸರಿಯಾದ ತಕ್ಷಣ ಗಾಡಿ ಹಾರಿಸಿಬಿಡ್ತೀವಿ ಅದನ್ನು. ಇದು ಗಿನಿ ಪಿಗ್ ಇದೆ ಇಲ್ಲಿ ನೋಡಿ, ಇಲ್ಲಿ ಗಿನಿ ಪಿಗ್ ಇದೆ, ಪಾರಿವಾಳ ಇದೆ. ತೆಗಿರಿ, ಹೇಗೆ ಕೂತ್ಕೊಂತ ಇಲ್ಲಿ ಪಾರಿವಾಳ ಇದೆ, ಕಾಡು ಕೋಳಿ ಪೆಟ್ಟಾಗಿರೋದಿದೆ. ಪಾರಿವಾಳ, ಗಿನಿ ಪಿಗ್ಗು, ಇದೆಲ್ಲ ಪೆಟ್ಟ ರೆಸ್ಕ್ಯೂ ಮಾಡಿದಂಥವೆಲ್ಲ ಇದ್ದು. ಪಾರಿವಾಳ ಎಲ್ಲ ಸಿಗುತ್ತೆ ನಮ್ಮ ಹತ್ರ, ಒಳ್ಳೆ ಹೈಬ್ರಿಡ್ ಪಾರಿವಾಳಗಳೆಲ್ಲ ಸಿಗುತ್ತೆ. ಪಾರಿವಾಳ ಒಂದು ಹಿಡ್ಕು. ಅವನು ನನ್ನ ಮಗ, ಅವನಿಗೂ ಪ್ರಾಣಿ ಅಂದರೆ ತುಂಬ ಪ್ರೀತಿ. ಅವ ಈವಾಗಲೇ ಹಬ್ಬವನ್ನೆಲ್ಲ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವ ಸಣ್ಣಕ್ಕಿದ್ದಾಗಲೇ ಆಡಲಿಕ್ಕೆಲ್ಲ ಹಾವನ್ನೇ ಕೊಡಪ್ಪ ಅಂಬುದವ. ಅವನಿಗೆ ವಿಷ ಇಲ್ದಿದ್ದ ಹಾವೆಲ್ಲ ಹಿಡಿತಾವ, ವಿಷ ಇದ್ದ ಹಾವನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ. ಇನ್ನೂ ಸಣ್ಣ ಅವ ಅಷ್ಟೇ. ಮಾಲ್ಟ ಅಂತ ಬಾ. ಇದು ಬೆಂಗಾಲಿ ಕ್ಯಾಟ್ ಅಂತ. ಇದು ರಿಪೇರಿಗೆ ಬಂದ, ಹುಷಾರಿಲ್ಲದ ಬೆಕ್ಕು, ರಿಪೇರಿಗೆ ಬಂದದ್ದು. ಬೆಂಗಾಲಿ ಕ್ಯಾಟ್ ಅಂತ. ಇದಕ್ಕೆ 60,000 ಒಂದು ಬೆಕ್ಕಿಗೆ. ಇದು ಮೈ, ಇದರಲ್ಲಿ ಇನ್ನೊಂದು ಬರುತ್ತೆ, ಚಿರತೆ ಥರ ಇರುತ್ತೆ. ಇದು ಮಾರ್ಬಲ್, ರೆಡಿ ಆಗಿದೆ ಈಗ. ಅವರಿಂದ ವಾಪಸ್ ತಗೊಂಡು ಬೆಂಗಳೂರಿಗೆ ಬಂದಿದ್ದು. ಹಾಂ, ಬೆಂಗಳೂರಿಗೆ ರಿಪೇರಿಗೆ ಬಂದದ್ದು ಇದು. ಇಲ್ಲೋ ಇಲ್ಲೋ ಇಲ್ಲೋ, ಹಿಂಗಿರೋ ಹೋಗು. ಅದು ನವಿಲು ಪಾರಿವಾಳ ಅಂತ. ಇದು ನವಿಲು ಪಾರಿವಾಳ ಅಂತ. ತಡಿ, ತೆಗಿಲಿ, ಅವ್ರು ತೆಗಿಬೇಡಿ. ಹ್ಞೂ, ತೆಗಿ, ನಿಧಾನ ನಿಧಾನ, ಗಾಯ ಮಾಡ್ಕೋಬೇಡ. ಕೈ ಮೇಲೆ ಕೂಡಿಸ್ಕೊತು ಅಂದ್ರೆ ಅದು ನವಿಲು ಪಾರಿವಾಳ, ನವಿಲು ಥರ ಸ್ಟೈಲ್ ಮಾಡ್ತಾ ಇರೋದು. ಅದು ಹಾಗೆ ಸ್ಟೈಲ್ ಮಾಡೋದು, ಅದು ಫುಲ್ ಕುತ್ತಿಗೆ ಹಿಂದೆ ಹೋಗುತ್ತೆ ನೋಡಿ. ಹಾಗಾಗಿ ಬೆಕ್ಕು ನಾಯಿಗಳೆಲ್ಲ ಬೇಗ ಹಿಡಿಯುತ್ತೆ ಇದನ್ನು, ದೂರ ಹಾರುವುದಿಲ್ಲ ಅದು. ಅದು ಸ್ಟೈಲ್ ಮಾಡೋದ್ರೊಳಗೆ ಬೆಕ್ಕು ನಾಯಿ ಬಾಯಿಗೆ ಆಹಾರ ಆಗ್ತದೆ. ಇದು ಜಾಕೋಬಿನ್ ಅಂತ, ಇದೊಂದು ಜಾತಿ ಪಾರಿವಾಳ. ಇಟ್ಕೊಂಡು ಹೆಂಗೆ ಹೋಗುತ್ತೆ. ಇದು ಫ್ರಾನ್ಸಿ ಕೋಳಿ ಅಂತ. ಇದು ದೊಡ್ಡದಾಗುವುದಿಲ್ಲ, ಇದು ಸುಮಾರು 2.5 ವರ್ಷ ಆಯಿತು ಈ ಕೋಳಿ ನೋಡಿ. ಇದು ಅತಿ ಚಿಕ್ಕ ಕೋಳಿಗಳು, ಫ್ರಾನ್ಸಿ ಕೋಳಿ. ಇದೆಲ್ಲ ಶೋವಿಗೋಸ್ಕರ ಸಾಕುವಂಥ ಕೋಳಿಗಳು. ಎಷ್ಟು ಹಂಗಲ್ಲ ಇದಕ್ಕೆ? ಇದಕ್ಕೆ 4,000 ರೇಟ್ ಇದೆ. ಇದಿಷ್ಟು ದನಗಳು ಈ ಪ್ರಾಣಿಗಳಿಗೆ ಹಾಲಿಗೋಸ್ಕರ ಸಾಕಿರುವಂಥ ದನಗಳು. ಈ ದನಗಳನ್ನೆಲ್ಲ ಹಾಲಿಗೋಸ್ಕರ ಸಾಕಿರುವಂಥದ್ದು. ರೆಸ್ಕ್ಯೂ ಮಾಡಿದ ದನಗಳೆಲ್ಲ ಆಚೆ ಇದೆ. ಇದು ನೋಡಿ, ಇದೆಲ್ಲ ಚರ್ಮರೋಗದಿಂದ ನರಳುವಂಥ ನಾಯಿಗಳನ್ನು ನಾನು ರೆಸ್ಕ್ಯೂ ಮಾಡಿರುವಂಥದ್ದು. ಈಗೆಲ್ಲ ರೆಡಿ ಆಗ್ತಾಯಿದೆ, ಬನ್ನಿ.
ಇವಳು ಸ್ಮಿತಾ ಅಂತ. ಇವಳಿಗೆ ಸುಮಾರು 35 ವರ್ಷ ಆಯ್ತು ಈಗ. ಅವಳು ಹಿಂದೊಬ್ಳು ಕಾಲಿಲ್ಲ ನೋಡಿ. ಅವಳು ಕರೆಂಟ್ ಶಾಕ್ ಹೊಡೆದು ಸುಮಾರು 22 ವರ್ಷ ಆಯಿತು ನಮ್ಮಲ್ಲಿಗೆ ಬಂದು. ಎರಡು ಕಾಲಿಲ್ಲ ನೋಡಿ, ಕರೆಂಟ್ ಅಲ್ಲಿ ಅಲ್ಲಿ ಗೂಡೊಳಗಿದೆ. ಇವಳು ಎದುರಿದ್ದವಳು ಸ್ಮಿತಾ ಅಂತ, ತಾಯಿ ಸತ್ತು ಮಗುವನ್ನು ಸಾಕಿದವಳನ್ನು. ಹಿಂದ್ಗಡೆ ಇರುವುದು ಐ ಬರ ರಾಣಿ ಬೈಲ್. ಎರಡು ಕಾಲಿಲ್ಲ ಅವಳಿಗೆ, ಕರೆಂಟ್ ಶಾಕ್ ಹೊಡೆದು ಎರಡು ಕಾಲು ಸುಟ್ಟೋಗಿದೆ. 22 ವರ್ಷದಿಂದ ಆರೈಕೆ ಮಾಡ್ತಾ ಇದ್ದೆ ಅವಳಿಗೆ. ಬನ್ನಿ ಇಲ್ಲೆಲ್ಲ ಬಾತುಕೋಳಿ ಇದೆ ನೋಡಿ. ಇದೆಲ್ಲ ಬಾತುಕೋಳಿಗಳು. ಇವಳ ಹೆಸರು ಈಶ್ವರಿ ಅಂತ. ಇದು ಸಿಕಂಡಿ, ಗಂಡು ಅಲ್ಲ ಹೆಣ್ಣು ಅಲ್ಲ, ನೋಡಲಿಕ್ಕೆ ಗಂಡಿನ ಥರ ಇದೆ. ಅದು ಮೂತ್ರ ಮಾಡೋದು ಬೀಜದ ಮಧ್ಯದಿಂದ ಮೂತ್ರ ಮಾಡುತ್ತೆ ನೋಡಿ. ಇಲ್ಲಿ ಹೆಣ್ಣಿಗಿರುವುದು ಹಿಂದೆ ದ್ವಾರ ಇಲ್ಲ, ಗಂಡಿಗಿರುವಂಥದ್ದೆಲ್ಲ ಇದೆ. ಮುಂದೆ ಉಚ್ಚೆ ಮಾಡುವುದಿಲ್ಲ, ಅದು ಹಿಂದೆ ಬೀಜದಿಂದ ಉಚ್ಚೆ ಮಾಡುತ್ತೆ. ಇದು ಗೀರ್ ತಳಿಯ ಬಸವ. ಇದು ನಮಗೆ ಹಂಗಾರಕಟ್ಟೆ ಬಾಳಕುದ್ರ ಮಠದ ಸ್ವಾಮಿಗಳು ನನಗೆ ಅವ್ರ ನೆನಪಿಗೆ ಕೊಟ್ಟಂಥ ಗಿಫ್ಟ್ ಇದು. ಇದು ತುಂಬ ದೊಡ್ಡದಾಗತ್ತೆ ಗೀರ್ ತಳಿಯ ಗುಜರಾತಿ ಅಂತೇಳಿ. ಇದು ಎಷ್ಟು ವರ್ಷ ಆಗಿರುತ್ತೆ? ಇದಕ್ಕೆ ಈಗ 1 ವರ್ಷ ಆಗಿದೆ. ತುಂಬ ಹೈಟ್ ಆಗುತ್ತೆ, ಇಷ್ಟು ಹೈಟ್ ಆಗುತ್ತೆ ಅದು. 1 ವರ್ಷ ಮಗು ಅಷ್ಟೇ. ಇದು ನೋಡಿ ಮಲೆನಾಡು ಗಿಡ್ಡ ಅಂತ. ಇದು ಎತ್ತರ ಆಗುವುದಿಲ್ಲ, ಹಾಂ ನಮ್ಮ ಊರು ತಳಿ. ಇನ್ನೊಂದು ಚೂರು ಎತ್ತರ ಆಗುತ್ತೆ. ಈಗ 2 ವರ್ಷ ಆಯ್ತು ಅವಳಿ ಅವನಿಗೆ. 2 ವರ್ಷದ್ದು ಹಾಂ 1 ವರ್ಷದ್ದು. ಬನ್ನಿ. ಇದೆಲ್ಲ ಬೀದಿ ನಾಯಿಗಳೆಲ್ಲ ಬಿಟ್ಟೋಗಿರುವಂಥದ್ದು ಹೆಣ್ಣು ನಾಯಿಗಳು. ಅವುಗಳನ್ನೆಲ್ಲ ರಕ್ಷಣೆ ಮಾಡಿ ಪ್ರೀತಿಯಿಂದ ಸಾಕುವವರಿಗೆ ಇದೆಲ್ಲ ಬೀದಿಲಿ ಬಿಟ್ಟಿರೋಂಥ ನಾಯಿಗಳು. ಇದು ರಸ್ತೆ ಬದಿಯಲ್ಲಿ ಎಲ್ಲ ಮೀನು ಮಾರ್ಕೆಟು ಅಲ್ಲಿ ಇಲ್ಲಿ ಎಲ್ಲ ಪೇಟೆ ಮೇಲೆಲ್ಲ ಬಿಟ್ಟು ಹೋಗುವಂಥ ಬೆಕ್ಕುಗಳನ್ನು ಜನರು ತಂದು ನಮ್ಮಲ್ಲಿ ತಂದು ಕೊಡ್ತಾರೆ. ಅದಕ್ಕೆ ಬೇಕಾಗೋದು ಒಂದು ಊಟ ಅಷ್ಟೇ, ಪಾಪ ಮತ್ತೇನು ಬೇಕು ಕೇಳೋದಿಲ್ಲ. ಅವು ಎಲ್ಲ ರಸ್ತೆ ಬದಿಯಲ್ಲಿ ಬಿಟ್ಟಂಥ ಬೆಕ್ಕುಗಳು, ಅದನ್ನು ಯಾರು ಪ್ರೀತಿಯಿಂದ ಸಾಕೋರಿಗೆ ಕೊಟ್ಟು ಕಳಿಸ್ತೇನೆ ನಾನು. ಎಲ್ಲ ಇಟ್ಕೊಳ್ಳಿಕ್ಕೆ ಇಲ್ಲಿ ಜಾಗ ಇಲ್ಲ, ಬಾಗಿಲ್ತೀನಿ. ಎಲ್ಲ ಬಾಕ್ಸ್ ಒಳಗೆ ಹೋಗಿ ಮಲ್ಕೊಂಡಿದ್ದೀನಿ. ಯಾರು ರಸ್ತೆ ಬದಿಲೆಲ್ಲ ಬಿಟ್ಟು ಅನಾಥಿ ಮಾಡಬೇಡಿ. ನಿಮಗೆ ಬೇಡ ಆದಾಗ ನಮ್ಮಲ್ಲಿ ತಂದುಬಿಡಿ, ನಾವು ಅದನ್ನು ಪ್ರೀತಿಯಿಂದ ಸಾಕೋರಿಗೆ ಕೊಡು. ಸಾಕು ಸಾಕು, ಅಲ್ಲಿರು ಅಲ್ಲಿರು ಮಗ್ಲ ಬನ್ನಿ. ಇದೆಲ್ಲ ಗಂಡು ಕರುಗಳು. ಗಂಡು ಕರು ಹುಟ್ಟಿದ ತಕ್ಷಣ ಅದನ್ನು ಬೀದಿಗೆ ಬಿಟ್ಬಿಡ್ತರು. ಕರು ಗಂಡು ಕರು ಹುಟ್ಟಿದರೆ ಎಲ್ಲ ಬೀದಿಗೆ ಬಿಡ್ತರು. ನಾಯಿಲಿ ಹೆಣ್ಣು ನಾಯಿ ಹುಟ್ಟಿದರೆ ಬೀದಿಗೆ ಬಿಡ್ತರು. ಅಂಥವುಗಳನ್ನೆಲ್ಲ ನಾವು ರಕ್ಷಣೆ ಮಾಡ್ತಾಯಿದ್ದೇವೆ. ಇನ್ನು ನೆಕ್ಸ್ಟ್ ನಮ್ಮದು ನನ್ನ ಫ್ರೆಂಡಿದು ಒಂದು ಗೋಶಾಲೆ ಆಗ್ತಾಯಿದೆ ಇಲ್ಲಿ ನಂಚಾರ್ ಅಂತ, ರಾಜೇಂದ್ರ ಚಕ್ಕೇರ್ ಅಂತ. 24th ಅದು ಓಪನ್ ಆಗುತ್ತೆ. ಎಲ್ಲ ಅಲ್ಲಿಗೆ ಕೊಟ್ಟು ಅದಕ್ಕೆ ಹಣ ಸಹಾಯ ಮಾಡೋರು ಮಾಡ್ಬೋದು. 1,00,000 ರೂಪಾಯಿ ಖರ್ಚಿದೆ ಅದಕ್ಕೆ. ಸುಮಾರು 1,500 ಗಂಟೆ ಸಾಕಲಿಕ್ಕೆ ಈಗ 8 ಎಕರೆ ಜಾಗದಲ್ಲಿ ಗೋಶಾಲೆ ಆಗ್ತಾಯಿದೆ. ಇನ್ನು ಇದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಕಾರ್ಯ ಮಾಡ್ತೇನೆ ನಾನು. ಈಗ ಕುದುರೆ ಇಲ್ಲ, ನಾನು ಅದು ಹಾವು ಕಚ್ಚಿದಾಗ ಅದು ನನ್ನ ಫ್ರೆಂಡಿಗೆ ಕೊಟ್ಟೆ. ಇಲ್ಲಿ ಮೇವೆಲ್ಲ ತಂದು ಹಾಕೋರಿಲ್ಲ, ನೀವು ಒಬ್ಬನೇ ಎಲ್ಲ ಮೇಂಟೈನ್ ಮಾಡ್ತಿದ್ದ. ಟೋಟಲಾಗಿ ಈಗ 60 ಬಸವಗಳಿದೆ, ಅವುಗಳನ್ನೆಲ್ಲ ರೆಸ್ಕ್ಯೂ ಮಾಡಿದ್ದು. ಇನ್ನೆಲ್ಲ ನಮ್ಮ ಗೋಶಾಲೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಓಪನ್ ಆದ ತಕ್ಷಣ. ಈಗ ಆಮೇಲೆ ನೆಕ್ಸ್ಟ್ ಈಗ ಹಾವದಲ್ಲ ಮೀನ್. ಹಾವುಗಳಂದರೆ ಭಯ ಬೀಳೋರೇ ಜಾಸ್ತಿ. ಮನೆಗೆ ಬಂದಾಗ ಹೆದರ್ಕೊಂಡು ಹಾವುಗಳನ್ನು ಸಾಯಿಸೋರಿದ್ದರು. ಈಗ ನಾನು ಹಾವು ಇಡ್ಲಿಕ್ಕೆ ಹೋಗಿ ನನ್ನನ್ನೇ ಎಲ್ಲ ಫೋನ್ ಮಾಡಿ ಕರೆಸ್ತಾರೆ. ಯಾವ ಹಾವು, ಒಂದು ಕೆರೆ ಹಾವು ಬಂದರೂ ನನ್ನನ್ನೇ ಕರೆಸ್ತಾರೆ, ಹೊಡೆಯೋದಿಲ್ಲ. ಮೊದಲೆಲ್ಲ ಹೊಡೆದು ಬಿಸಾಕ್ತಿದ್ರು ಅದನ್ನು. ಈಗ ಹಾಗೆ ನಮ್ಮಲ್ಲಿ ಪೆಟ್ಟಾದ ಹಾವುಗಳನ್ನೆಲ್ಲ ನಿಮಗೆ ತೋರಿಸ್ತೆ. ಯಾವುದೇ ಪೆಟ್ಟಾದ ಹಾವುಗಳನ್ನಾಗಲಿ ಅಥವಾ ಮನೆಗೆ ಬರಲಿ, ನಮಗೆ ಕೂಡಲೇ ಕಾಲ್ ಮಾಡಿದರೆ ನಾವು 5 ನಿಮಿಷದೊಳಗೆ ಅಲ್ಲಿ ರೆಡಿ ಇರುತ್ತೆ. ನಾವು ಈಗ ಹಾವುಗಳನ್ನೆಲ್ಲ ತೋರಿಸ್ತೆ. ಇದೆಲ್ಲ ಪೆಟ್ಟಾದ ಹಾವು. ಯಾವುದು ಹೇಳಿ?
ಅದೆಲ್ಲ ಪೆಟ್ಟಾದ ಕರಿಯಿಂದ ರಕ್ಷಣೆ ಮಾಡಿದ್ದು. ಅದಕ್ಕೆ ಚರ್ಮ ಇದು ಮೂಳೆ ಬೀಗುವಂಥ ಕಾಯಿಲೆ, ಅದಕ್ಕೆ ಅದನ್ನ ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡ್ತಾ ಇದ್ದೆ. ಅದಕ್ಕೆ ಹುಟ್ಟುವಾಗಲೇ ಗಂಟು ಬೀಕೊಂಡು ಬರೋದು, ಅದು ಅದೀಗ ರೆಡಿ ಆಗ್ತಾ ಇದೆ. ಒಂದು ಕೋಲ್ ತಗೊಂಡು ಬರ್ತೇವೆ, ಒಂದು ನಿಮಿಷ ಕೋಲ್ ಒಂದು ಕೋಲ್ ಇತ್ತು ತಗೊಂಡು ಬನ್ನಿ. ಇಲ್ಲಿ 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 ಒಳಗೆ ಹೋಗ್ತೇವೆ. ಈಚೆ ಬದಲು ಕೋಲ್ ಇತ್ತು ಕಣಿ, ಪೈಪ್ ಹತ್ರ ಹಾವಿಡಿ ಕೋಲ್ ಇದೆ. ಅದೇ ಅದೇ ಕೋಲ್ ಇದೆ ನೋಡಿ ಅಲ್ಲಿ. ಹಾಂ ಅದೇ ತಗೊಂಡು ಬನ್ನಿ. ಅದೇ ಹಾವಿಡಿ ಎತ್ತಲಿಕ್ಕೆಲ್ಲ ಸುಲಭ ಆಗುತ್ತೆ. ಟೈರ್ ಕರೀನ ಆಚೆ ಮಾಡಿ, ಕರೀನ ಆಚೆ. ಈಗ ನೋಡಿ ಹಾವುಗಳು, ಪೆಟ್ಟಾದ ಹಾವುಗಳನ್ನು ತೋರಿಸ್ತೆ. ಹಲ್ಲು ವಿಷಯ ಎಲ್ಲ ಇದೆ, ಪುಟ್ಟ ದೂರ ಆಯ್ಕೋ. ಇದು ನೋಡಿ ಮುಂಗುಸಿ, ಮುಂಗುಸಿ ಬಾಯಿನೇ ಹರಿದು ಹಾಕಿದೆ. ಇದರ ಬಾಯಿ ನೋಡಿ, ಮುಂಗುಸಿ ಬಾಯಿನ ಹರಿದು ಹಾಕಿದೆ. ಒಂದು ಕಣ್ಣು ಡ್ಯಾಮೇಜ್ ಆಗಿದೆ, ಅದಕ್ಕೆಲ್ಲ ಔಷಧಿ ಮಾಡಿ ರಿಪೇರಿ ಮಾಡ್ತಾ ಇದ್ದೆ. ಈಗ ಎರಡು ಬಾಯಿ ಆಚೆ ಈಚೆ ಮೇಲೆ ಕೆಳಗೆ ಅಗಲಾಗಿ ಹೋಗಿದೆ, ಈಗ ರೆಡಿ ಆಗ್ತಾ ಇದೆ. ಔಷಧಿ ಎಲ್ಲ ಹಚ್ಚಬೇಕು. ನಮ್ಮ ಜೀವದ ಆಸೆ ಬಿಟ್ಟುಕೊಂಡು ನಾನು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇದ್ದೆ. ನನಗೆ ಮೊನ್ನೆಯಷ್ಟೇ ಹೀಗೆ ಹಾವನ್ನ ರೆಸ್ಕ್ಯೂ ಮಾಡುವಾಗ ತಲೆ ಹಿಡ್ಕೊಂಡು ಅವ್ರ ಕೈ ಬಿಟ್ಟು ನನಗೆ ಕಚ್ಚಿ 6 ದಿನ ಐಸಿಯುಲಿದ್ದೆ. ಆದರೂ ಅದನ್ನು ಬಿಡ್ತಾ ಇಲ್ಲ ನಾನು. ಇದು ಕಣ್ಣು ಮುಚ್ಚಿ ಹೋಗಿತ್ತು, ಈಗ ಔಷಧಿ ಹಾಕಿ ಸ್ವಲ್ಪ ಕಣ್ಣೆಲ್ಲ ಬೀಗೆಲ್ಲ ಕಮ್ಮಿ ಆಗಿದೆ. ಈ ಒಂದು ಕಣ್ಣು ಕಾಣ್ತಾ ಇಲ್ಲ, ಔಷಧಿ ಮಾಡ್ತಾ ಇದ್ದೆ. ಸರಿ ಆಗುತ್ತೆ ಅದು. ಇದು ಬಾಯಿ ನೋಡಿ ಅಗಲಾಗಿದೆ. ಮುಂಗುಸಿ ತಲೆಯನ್ನೇ ಜಗದು ಹಾಕಿದೆ. ಅವ್ರ ಮನೆಯವರು ತಪ್ಪಿಸಿ ನಂಗೆ ಕಾಲ್ ಮಾಡಿದರು. ಅಷ್ಟು ಜಾಗೃತಿ ಮಾಡ್ಕೊಳ್ಬೇಕು. ಅದೇ ಜೀವದ ಹಂಗೆ ತೊರೆದು ಈ ಕೆಲಸಕ್ಕೆ ಬಂದಿದ್ದೆ ನಾನು, ಪ್ರಾಣಿಗಳ ರಕ್ಷಣೆಗೋಸ್ಕರ. ಇದು ನೋಡಿ ಹೇಳು ತಲೆ ಕೊಡು. ಇದು ನೋಡಿ ಎಂತ ಮಾಡಿದ್ರು ಅಂತ. ಇದು ನೋಡಿ ಇಲ್ಲಿ ನಾಯಿ ಕಚ್ಚಿದ ಗಾಯ ಗೊತ್ತಾಗುತ್ತೆ ನಿಮಗೆ. ಹಾಂ ಕೋಪದಲ್ಲಿರುತ್ತೆ. ನಾಯಿ ಕಚ್ಚಿ ಕರುಳೆಲ್ಲ ಹೊರಗೆ ಬಂದಿತ್ತು, ಇದು ಅದನ್ನೆಲ್ಲ ಒಳಗೆ ಹಾಕಿ ಗುಣ ಮಾಡಿದೆ. ಈಗ ಕೂಡಿದೆ ನೋಡಿ, ಇಲ್ಲಿ ಗೊತ್ತಾಗತ್ತಲ್ಲ ನಿಮಗೆ ಮಧ್ಯ, ಅದನ್ನು ಕ್ಲೀನಾಗಿ ತೆಗೀರಿ, ಇದು ಗೊತ್ತಾಗತ್ತೆ. ನೀವು ಹೆದರು ಅವಶ್ಯಕತೆ ಇಲ್ಲ, ಹಾವಿರೋದು ನನ್ನ ಕೈಯಲ್ಲಿ. ಪೊರೆ ತೆಗೆದಿದೆ ಈಗ. ಈಗ ಒಳ್ಳೆ ಅರಿಶಿನ ಬಣ್ಣ ಬಂದು ಗೋಧಿ ಬಣ್ಣ ಅಂತಾರಲ್ಲ, ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗತ್ತೆ ನೋಡಿ, ಕಟ್ಟಾಗಿದ್ದು ಬರೋದಿಲ್ಲ. ನನ್ನ ಕೈಯಲ್ಲಿರುವಾಗ ಹೆದರೋದು ಬೇಡ ನೋಡಿ, ಗಾಯ ಗೊತ್ತಾಗತ್ತೆ ನೋಡಿ, ಗುಣ ಆಗಿದೆ. ಈಗ ಇದಕ್ಕೆ ಜೀವಕ್ಕೆ ಏನು ಅಪಾಯ ಇಲ್ಲ ಇನ್ನು, ಹಾಗೆ ಬಿಟ್ಟರೆ ಅದು ಗ್ಯಾಂಗ್ರೀನ್ ಆಗಿ ಸತ್ತೋಗುತ್ತೆ ಹುಳ ಆಗಿ. ಹಾಂ ಈಗ ಗುಣ ಆಗಿದೆ, ತೊಂದರೆ ಇಲ್ಲ. ಹಲ್ಲು ವಿಷಯ ಯಾವುದು ತೆಗೆಯೋದಿಲ್ಲ ನಾನು, ಅದನ್ನು ಹಾಗೆ ಕಾಡಿ. ಹಾಂ ಮನುಷ್ಯನಷ್ಟು ಡೇಂಜರ್ ಅಲ್ಲ, ಹಾವಿಗೆ ಹಲ್ಲಿಲ್ಲ ಮಾತ್ರ ವಿಷ, ಮನುಷ್ಯನಿಗೆ ಮೈಯಲ್ಲ ವಿಷ. ಬರುತ್ತೆ ಬರುತ್ತೆ ಬರುತ್ತೆ, ಪೆಟ್ಟಾಗ್ಲಿಕ್ಕೆ ಹೋಗಿ ಹತ್ತಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಇದು ನೋಡಿ, ಇದು ಯಾರು ಗಾಡಿ ಹಾರಿಸ್ಕೊಂಡು ಹೋಗಿದ್ರು, ಇಲ್ಲಿ ಗೊತ್ತಾಗತ್ತೆ ನೋಡಿ, ಇಲ್ಲಿ ಹರಿದೋಗಿದ್ದು ಮರಿ ಅಷ್ಟೇ. ಅದು ನಿನ್ನೆ ಪಾಪ ಮಳಹಳ್ಳಿಗೆ ಹೋಗೋರು ಬಿದ್ಕಲ್ ಕಟ್ಟೆಯಲ್ಲಿ ಹೋಗುವಾಗ ಇದು ರಸ್ತೆ ಮೇಲೆ ತೋರ್ತಂತೆ, ಯಾರು ಗಾಡಿ ಹಾರಿಸ್ಕೊಂಡು ಹೋಗಿದ್ದು. ಇದು ಓಪನ್ ಆಗಿದೆ ನೋಡಿ, ಅಲ್ಲಿ ನಿನ್ನೆ ನೋಡಿದರೆ ಬದುಕೋ ಸ್ಥಿತಿಲಿ ಇರಲಿಲ್ಲ, ಇನ್ನು ಬದುಕತ್ತೆ ಅದು, ಏನು ತೊಂದರೆ ಇಲ್ಲ. ಇವತ್ತು ಮೂಮೆಂಟ್ ಇದೆ, ನಿನ್ನೆ ಸತ್ತ ಹೆಣದ ಥರ ಇದ್ದಿದ್ದು. ನಿನ್ನೆ ಅವರು ಪಾಪ ಹೆದರ್ಕೊಂಡು ತುಂಬ ಫೀಲಿಂಗ್ ಮಾಡ್ಕೊಂಡಿದ್ರು, ಇವತ್ತು ಫೋನ್ ಮಾಡಿ ಹೇಳಿದೆ ಅವರಿಗೆ, ಏನು ತೊಂದರೆ ಇಲ್ಲ ಹಾವಂತ. ಹಾಂ ಏನು ತೊಂದರೆ ಇಲ್ಲ, ಜೀವಕ್ಕೆ ಏನು ಅಪಾಯ ಇಲ್ಲ ಇದು, ಆಯಿತಾ. ನಿನ್ನೆ ಒಂಚೂರು ಮೂಮೆಂಟ್ ಇರಲಿಲ್ಲ, ಇವತ್ತು ಮೂಮೆಂಟ್ ಇದೆ, ಅದಕ್ಕೆ ಔಷಧ ಎಲ್ಲ ಹಚ್ಚಿದೆ. ಕಾಡಿಗೆ ಬಿಡೋದು ಅವ್ರನ್ನ, ನಾನು ಫೋನ್ ನಂಬರ್ ಎಲ್ಲ ಅವ್ರದ್ದು ಬರ್ಸ್ಕೊಂಡಿರುತ್ತೆ, ಹುಷಾರಾದ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಹೇಳ್ತೆ, ಅವರು ಬಂದು ತಗೊಂಡು ಹತ್ರ ಕಾಡಿಗೆ ಬಿಡ್ತಾರೆ ಅದನ್ನು. ಈಗ ಬೇಕಾ ಸಾಕಲ್ಲ, ಇದು ನೋಡಿ
ಇದು ಒಂದು ಹಾವು. ಇದು ನಾವು ನಾಯಿಯ ಕಡಿತಕ್ಕೆ ಒಳಗಾಗಿ ಇಲ್ಲಿ ಕಟ್ಟಾಗಿದೆ ನೋಡಿ ಮೂಳೆ. ಇದು ಸುಮಾರು 2 ತಿಂಗಳು ಬೇಕಾಗುತ್ತೆ ಗುಣ ಆಗಲಿಕ್ಕೆ. ಇದು ನಾಯಿ ಕಚ್ಚಿದ್ದು ಹಾವಿಗೆ ಮೂಳೆ ಇದೆ, ಮೀನು ಮುಳ್ಳಿನ ಥರ ಇರುತ್ತೆ. ನಮ್ಮ ಮೂಳೆ ಥರ ಇರೋದಿಲ್ಲ, ಮೀನಿನ ಮುಳ್ಳು ಥರ ಇರುತ್ತೆ. ಇಲ್ಲಿ ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿದೆ, ಅದೀಗ ರೆಡಿ ಆಗ್ತಾ ಇದೆ. ಜೀವಕ್ಕೇನು ಅಪಾಯ ಇಲ್ಲ. ಅದು ಇದೆಲ್ಲ ಕಟ್ಟಿಬಿಡು. ಎಂತ ಅಣ್ಣ, ಎಂತ ತಂದಿರಿ? ಅವರಿಗೆ ನೋಡಿ ರಸ್ತೆ ಮೇಲೆ ಬಿಡ್ಬೇಕಾಗಂತ ನಮ್ಮಲ್ಲಿ ಇದಕ್ಕೆ ತರ್ತಾ ಇದ್ ತಂದಿದ್ರು. ನಾವು ಬೇಡ ಅಂದರೆ ಎಲ್ಲ ರಸ್ತೆ ಮೇಲೆ ಬಿಡ್ತಾರಲ್ಲ, ಅದಕ್ಕೋಸ್ಕರ ಯಾರು ಪ್ರೀತಿನ ಸಾಕುವವರಿಗೆ ಬೇಕನ್ನೋರಿಗೆ ಕೊಡ್ಲಿಕ್ಕೆ ಆಗತ್ತ ಆಗುತ್ತಲ್ಲ. ಪುಟ್ಟ ಅಲ್ಲಿ ಬೆಕ್ಕು ಬಿಟ್ಟು ಪಾಪ. ನಮಸ್ತೆ, ನನ್ನ ಹೆಸರು ವಿವೇಕ್ ಅಂತ, ನಾನು ಬ್ರಹ್ಮಾವರದಿಂದ ಬಂದಿದ್ದೇನೆ. ನಾನು ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೇನೆ, ಅಂದರೆ ಪೆಟ್ಟಾದ ಪ್ರಾಣಿ ಪಕ್ಷಿಗಳೆಂತ ಇದ್ದರೂ ತಂದು ಕೊಡ್ತೇನೆ. ಇವತ್ತೊಂದು ಬೆಕ್ಕು ಸಹಿತ ತಂದು ಕೊಟ್ಟಿದ್ದೆ ಇಲ್ಲಿಗೆ. ಹಾಗೆ ಇಲ್ಲಿ ಎಂತಾದರೂ ಅಪಘಾತ ಆದದ್ದು ಪ್ರಾಣಿ ಪಕ್ಷಿ ಎಂತಾದರೂ ಇದ್ದರೆ ಇವ್ರ ಹತ್ರ ತಂದು ಕೊಡಿ, ಅದಕ್ಕೆ ಬೇಕಾಗುವಂಥ ಚಿಕಿತ್ಸೆಯನ್ನು ಕೊಡ್ತಾರೆ ಇವರು. ಒಳ್ಳೆ ರೀತಿಯಲ್ಲಿ ಅದನ್ನು ಆರೈಕೆಯನ್ನು ಕೂಡ ಮಾಡ್ತಾರೆ. ಎಲ್ಲರೂ ಇವರಿಗೆ ಒಂದು ಪ್ರಾಣಿ ಪಕ್ಷಿ ಸಾಕುವಲ್ಲಿ ಒಂದು ಸಪೋರ್ಟ್ ಮಾಡಬೇಕಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸುಮಾರು ನಾನು 35 ವರ್ಷಗಳಿಂದ ಸಾಲಿಗ್ರಾಮ ಉಡುಪಿ ಪರಿಸರದಲ್ಲಿ ಹಾವು ಪ್ರಾಣಿ ಪಕ್ಷಿಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದೆ. ಅಂಥಾದ್ರೂ ನನ್ನ ಮೇಲೆ 13 ಕೇಸುಗಳನ್ನು ಹಾಕಿ ಅರಣ್ಯ ಇಲಾಖೆ 18 ದಿನ ಜೈಲಿಗೆ ಕಳಿಸ್ತು. 13 ವರ್ಷ ಕೋರ್ಟ್ ಕೇಸ್ ನಡೆಸಿ ಜಯಶಾಲಿಯಾದೆ ಹೋದ ವರ್ಷ. ಇವಾಗಲೂ ನಾನು ಪ್ರಾಣಿಗಳ ರಕ್ಷಣೆ ಬಿಡಲಿಲ್ಲ. ನಾನು ಇರೋ ತನಕ ಪ್ರಾಣಿಗಳ ರಕ್ಷಣೆಗೋಸ್ಕರವೇ ನಾನು ಭೂಮಿ ಮೇಲೆ ಬಂದದ್ದು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ನನ್ನ ಮಗನು ಈಗ ಪ್ರಾಣಿಗಳ ತುಂಬ ಇಷ್ಟ ಅವನಿಗೆ. ಪುಟ್ಟ ಬಾ. ಇವ ನನ್ನ ಮಗ 5ನೇ ತರಗತಿ ಓದ್ತಾ ಇದ್ದ. ಈಗ ಇವನು ಸಣ್ಣ ಪುಟ್ಟ ವಿಷಯ ಇಲ್ಲದ ಹಾವುಗಳನ್ನೆಲ್ಲ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಷ್ಟು ಬೇಡ ಅಂದರೂ ಕೇಳ್ತಾ ಇಲ್ಲ. ನಂದನ್ನು ಮುಂದುವರ್ಸ್ಕೊಂಡು ಹೋಗೋ ಮಗ ಇವನೇ. ಧೀರಜ್ ಐತಾಳ ಅಂತ ಇವನ ಹೆಸರು. ನಾನು 6 ದಿನ ಆಸ್ಪತ್ರೆಯಲ್ಲಿ ICU ಇದ್ದಲ್ಲಿ ನನ್ನ ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡಿದ್ದು, ಊಟ ಕೊಡೋದು, ಪ್ರತಿಯೊಂದು ಇವನೇ ನಿಭಾಯಿಸ್ಕೊಂಡು ಹೋಗಿದ. ನಾನು 5ನೇ ತರಗತಿ ಓದುತ್ತಿದ್ದೇನೆ, ಚಿತ್ರಪಾಡಿ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ಮತ್ತು ನಾನು ಅಪ್ಪ ಕೆಲಸ ಮಾಡುವಾಗ ನಾನು ಸಹಾಯ ಮಾಡುತ್ತೇನೆ. ಅಪ್ಪ ಹಾವಿಡುವಾಗ ನಾನು ಸಹಾಯ ಮಾಡುತ್ತೇನೆ. ಅಪ್ಪ ಹಾವಿಗೆ ಔಷಧಿ ಹಾಕುವಾಗಲೂ ಸಹಾಯ ಮಾಡುತ್ತೇನೆ. ಮತ್ತು ನಾನು ಅಪ್ಪ ಹಾವಿಡುವುದು ನೋಡಿ ಅಪ್ಪನ ಥರವೇ ನಾನು ಹಾವಿಡುವುದು ಕಲಿಯಬೇಕೆಂದು ಅಪ್ಪ ಹತ್ರ ಕಲಿತು ನಾನು ವಿಷಯ ಇಲ್ಲದೆ ಇರುವ ಹಾವುಗಳನ್ನೆಲ್ಲ ನಾನು ಹಿಡಿಯುತ್ತೇನೆ. ಈಗ ಹೆಬ್ಬಾವು ಮುಂತಾದ ಹಾವುಗಳನ್ನೆಲ್ಲ ಹಿಡಿಯುತ್ತೇನೆ. ಮತ್ತು ಹಾವಿಗೆ ನಾವು ಹೆದರುವುದು ಬೇಡ. ಹಾವುಗಳು ನಮ್ಮ ರೈತನ ಮಿತ್ರರು. ಹಾವು ಯಾವತ್ತೂ ಹೆದರುವುದು ಬೇಡ ನೀವು. ನಮಸ್ತೆ, ನನ್ನ ಹೆಸರು ಧೀರಜ್. ವಿಡಿಯೋ ಮಾಡ್ರ? ವಿಡಿಯೋ ಮಾಡ್ತೇನೆ. ಅಂಡಿಯೊಳಗೆ ಅಂಡಿಯೊಳಗೆ ಕೈ ಬಿಡು, ಕೈ ಬೇಡ. ನಿಮ್ಗೆ ಸಾಂಗ್ ಹಿಡ್ಕೊ, ಕೈ ಹಿಡ್ಕೊ, ಕೈ ಹಿಡ್ಕೊ. ಬಾಲ ಕೇಳ್ಬಿಡೋದು, ಬಾಲ ಕೇಳ್ಬಿಡು. ಈ ಒಂದು ಟ್ರಾವೆಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಟಾಕ್ ವಿತ್ ಸೂಪರ್ ಹೀರೋಸ್ನಲ್ಲಿ ಇವತ್ತು ನಾನು ನಿಮಗೆ ಪರಿಚಯ ಇದ್ದು ಸಾಲಿಗ್ರಾಮದ ಸುಧೀಂದ್ರ ಐತಳ್ರನ್ನು. ನಿಸ್ವಾರ್ಥ ಸೇವೆಯಿಂದ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸಿದ್ದಾರೆ. ಹಾಗೆ ಅದೇ ರೀತಿ ಅವುಗಳಿಗಾಗುವಂಥ ನೋವುಗಳನ್ನು ತಾವು ಕೂಡ
ನೇರವಾಗಿ ಕಂಡು ಅದಕ್ಕೆ ಸಾಕಷ್ಟು ಮನೆ ಮದ್ದನ ಮೂಲಕ ತನ್ನ ಸ್ವಂತ ಖರ್ಚಿನಿಂದ ನೀಡಿ ಪ್ರಾಣಿಗಳ ರಕ್ಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ನಾವು ನಮ್ಮಿಂದ ಆದಂಥ ಸಹಾಯವನ್ನು ಮಾಡಬೇಕಾಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಾಣಿಗಳ ರಕ್ಷಣೆ ಮಾಡಬೇಕೆನ್ನುವುದು ಅವರ ಆಸೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಒಟ್ಟು ಸೇರಿ ಬಹು ದೊಡ್ಡ ಮೊತ್ತದ ಫಂಡಿಂಗನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಸ್ನೇಹಿತರೆ, ಅವರ ಬ್ಯಾಂಕ್ನ ಅಕೌಂಟ್ಸ್ ಡೀಟೇಲನ್ನು ಡಿಸ್ಕ್ರಿಪ್ಷನಲ್ಲಿ, ಅದೇ ರೀತಿ ಅವರ ಫೋನ್ಪೇ ಹಾಗೂ ಗೂಗಲ್ ಪೇ ನಂಬರನ್ನು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಆದಷ್ಟು ನಿಮ್ಮಿಂದಾದ ಸಹಾಯವನ್ನು ಮಾಡಿ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರಾಣಿಗಳ ರಕ್ಷಣೆ ಆಗಲಿ. ಈ ಒಂದು ಎಪಿಸೋಡ್ನ ಇಲ್ಲೇ ಮುಗಿಸ್ತೇನೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.